ಅಶೋಕನಗರ ಪೊಲೀಸ್ ಠಾಣೆಯಲ್ಲಿ ಮುನ್ನಿರುತ್ತಾಗೆ ಕಾಕಿ ಗ್ರಿಲ್ ಮಾಡ್ತಾ ಇದೆ, ತನಿಖೆಯನ್ನ ಮಾಡ್ತಾ ಇದೆ, ವಿಚಾರಣೆಯನ್ನ ಮಾಡ್ತಾ ಇದೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಏನೇ ಕೇಳಿದ್ರು ಕೂಡ ಶಾಸಕರಿಂದ ಒಂದೇ ಉತ್ತರ, ನಂದೇನು ತಪ್ಪಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ಅಂತ ಶಾಸಕರು ಹೇಳ್ತಾ ಇದ್ದಾರೆ. ಈಗಾಗಲೇ ಶಾಸಕ ಮುನಿರತ್ನ ವಾಯ್ಸ್ ಅನ್ನ FSLಗೆ ರವಾನೆ ಮಾಡಲಾಗಿದೆ. ಆಡಿಯೋ ಮತ್ತು ವಿಡಿಯೋದಲ್ಲಿನ ವಾಯ್ಸ್ ಏನಾದರೂ ದೃಢಪಟ್ಟರೆ ಖಂಡಿತವಾಗ್ಲೂ ಕೂಡ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ನಂದು ತಪ್ಪಿಲ್ಲ, ನನ್ನನ್ನ ಇದರಲ್ಲಿ ಸಿಲುಕಿಸಲಾಗ್ತಾ ಇದೆ, ರಾಜಕೀಯ ಷಡ್ಯಂತ್ರ ಅನ್ನುವಂಥದ್ದನ್ನ ಬಿಟ್ಟರೆ ಬೇರೆ ಏನು ಕೂಡ ಮುನಿರತ್ನ ಹೇಳ್ತಾ ಇಲ್ಲ. ಹಾಗಾಗಿ ವಿಚಾರಣೆ ಕೂಡ ಬಹಳ ಕಷ್ಟ, ಮತ್ತಷ್ಟು ದಿನ ಕಸ್ಟಡಿ ಕೇಳುವಂತ ಸಾಧ್ಯತೆ ಬಹುತೇಕ ಇದೆ. ಇವತ್ತು ಕಸ್ಟಡಿ ಕೂಡ ಅಂತ್ಯ ಆಗ್ತಾ ಇರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಆದರೆ ಇನ್ನು ವಿಚಾರಣೆ ನಡೆದಂಥ ಎರಡೂ ದಿನಗಳಲ್ಲೂ ಕೂಡ ಏನೇ ಕೇಳಿದ್ರು ಕೂಡ ಒಂದೇ ಉತ್ತರವನ್ನು ಕೊಡ್ತಾ ಇರೋದು, ಅದು ನಂದೇನು ತಪ್ಪಿಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ. ಇವತ್ತಿಗೆ ಶಾಸಕ ಮುನಿರತ್ನ ಎರಡು ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಹೀಗಾಗಿ ಇವತ್ತು ಕೋರ್ಟ್ಗೆ ಪೊಲೀಸರು ಹಾಜರು ಪಡಿಸ್ತಾರೆ. ಸದ್ಯ ಅಶೋಕನಗರ ಪೊಲೀಸ್ ಠಾಣೆಯಲ್ಲಿದ್ದಾರೆ ಮುನಿರತ್ನ. ಇವತ್ತು ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಇವರನ್ನ ಹಾಜರುಪಡಿಸಲಾಗುತ್ತೆ. ಬಿಜೆಪಿ ಶಾಸಕ ಮುನಿರತ್ನಗೆ ಮತ್ತೆ ಕಸ್ಟಡಿನ ಅಥವಾ ಜೈಲ ಅನ್ನುವಂಥ ಪ್ರಶ್ನೆ ಬಹುತೇಕವಾಗಿ ಪ್ರಕರಣವನ್ನ ಗಮನಿಸಿದ್ರೆ, ಜೊತೆಗೆ ಈಗಾಗಲೇ ಪೊಲೀಸರಿಗೂ ಕೂಡ ಯಾವುದೇ ರೀತಿಯ ಮಾಹಿತಿ ಕೂಡ ಸಿಗದೇ ಇರೋದ್ರಿಂದ, FSLಗೂ ಕೂಡ ಕಳುಹಿಸಿರೋದ್ರಿಂದ ವಾಯ್ಸ್ ಸ್ಯಾಂಪಲ್ಸ್ ಕಸ್ಟಡಿ ಕೇಳುವಂಥ ಸಾಧ್ಯತೆ ಬಹುತೇಕ ಹೆಚ್ಚಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ದೀವಿ ಈಗಾಗಲೇ ಮುನಿರತ್ನಗೆ ಸಾಕಷ್ಟು ಸಂಕಷ್ಟಗಳಂತೂ ಈಗಾಗಲೇ ಬಂದೋದಾಗಿದೆ. ಆದರೆ ಇನ್ನೂ ಎರಡು ವಾಯ್ಸ್ ಇದೆ, ಇನ್ನೂ ಎರಡು ಆಡಿಯೋ ಇದೆ ಅನ್ನುವಂಥದ್ದನ್ನು ಕೂಡ ಚೆಲುವರಾಜು ಹೇಳಿರೋದ್ರಿಂದ ಮತ್ತಷ್ಟು ಸಂಕಷ್ಟ ಫಿಕ್ಸ ಅನ್ನುವಂಥ ಪ್ರಶ್ನೆ ಒಂದು ಕಡೆ. ಆದರೆ ಮತ್ತೊಂದು ಕಡೆಯಲ್ಲಿ ಜೈಲ ಅಥವಾ ಮತ್ತೆ ಕಸ್ಟಡಿ ಕೇಳುವಂಥ ಸಾಧ್ಯತೆಗಳಿದೆಯಾ, ಡೀಟೇಲ್ಸ್ ಏನಿದೆ ಅದರ ಬಗ್ಗೆ? ಅಶ್ವಿನಿ, ಈಗಾಗಲೇ ಏನು ಚೆಲುವರಾಜ ಗುತ್ತಿಗೆದಾರ ಏನಿದ್ದಾನೆ, ಈತ ಶಾಸಕ ಮುನಿರತ್ನ ವಿರುದ್ಧ ಒಂದು ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು, ಏನು ತನಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಕ್ಲಿಪ್ಪನ್ನು ಕೂಡ ಬಿಡುಗಡೆ ಮಾಡಿದರು. ಇದರ ಆಧಾರದ ಮೇಲೆ ಕೂಡ ಒಂದು ಜೀವ ಬೆದರಿಕೆ ಕೇಸನ್ನು ಕೂಡ ದಾಖಲಿಸಿಕೊಂಡ್ರು, ಮತ್ತೊಂದು ಅಟ್ರಾಸಿಟಿ ಕೇಸನ್ನು ಕೂಡ ದಾಖಲಿಸಿಕೊಂಡು ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಈಗ ಮತ್ತೆರಡು ಆಡಿಯೋಗಳು ಕೂಡ ಇದೆ ನನ್ನ ಬಳಿ ಅಂತ ಹೇಳಿದ್ದಾರೆ. ಅಂದರೆ ಒಂದು ಬೈಟನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು ಅಂತೇಳಿದರೆ, ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿದ ರೀತಿಯಲ್ಲಿ ನಿನ್ನನ್ನು ಕೂಡ ಹತ್ಯೆಯನ್ನು ಮಾಡಲಾಗ್ತದೆ. ಈ ಒಂದು ಪ್ರಕರಣದಲ್ಲಿ ನನ್ನ ಸಹೋದರಿಯ ಮಗ ಏನಿದ್ದಾನೆ ದೀಪಕ್ನ ಪಾತ್ರ ಪ್ರಮುಖವಾಗಿದೆ ಅಂತ ಹೇಳುವ ಮುಖಾಂತರವಾಗಿ ಒಂದು ಟ್ವಿಸ್ಟನ್ನು ಕೂಡ ಕೊಟ್ಟಿದ್ದರು. ಹಾಗಾಗಿ ಈ ಆಡಿಯೋಗಳಲ್ಲಿ ಕೂಡ ಮತ್ತೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಏನಾದರೂ ಆತನ ಬಳಿ ಡಿಸ್ಕಷನ್ ಮಾಡಲಾಗಿತ್ತಾ, ಸೊ ಇದ್ರ ಬಗ್ಗೆ ಏನಾದರೂ ದೀಪಕ್ ಆತನ ಹೇಳಿಕೊಂಡು ಈ ವಿಚಾರಣದಲ್ಲಿ ಯಾರ್ಯಾರನ್ನ ತಲೆ ಅಂದರೆ ಬಚಾವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಅನ್ನುವಂಥ ಆಡಿಯೋಗಳು ಏನಾದರೂ ಇದೆಯಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಆ ಹಿಂದೆ ಏನಾದರೂ ಹತ್ಯೆ ಆದ ನಂತರ ಶಾಸಕರ ಜೊತೆ ದೀಪಕ್ ಮಾತಾಡಿದ್ದ ವಿಡಿಯೋಗಳು ಆಗಿದ್ದೇ ಆದರೆ, ಸೊ ಈ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವ್ರಿಗೂ ಕೂಡ ಕಂಟಕ ಫಿಕ್ಸ್ ಆಗುವಂಥದ್ದು ಸಾಧ್ಯತೆ. ಯಾಕಂದರೆ ಕೊಲೆ ಆದ ನಂತರ ಆರೋಪಿಗಳನ್ನು ಬಚಾವ್ ಮಾಡೋದಕ್ಕೆ ಏನೆಲ್ಲ ಪ್ರಯತ್ನ ಪಡಬೇಕೋ ಅದನ್ನೆಲ್ಲ ಪಟ್ಟೇ ಇರ್ತಾರೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಸಾಕ್ಷಿ ನಾಶ ಆಗಿರಬಹುದು ಮತ್ತು ಕೊಲೆ ಪ್ರಕರಣದಲ್ಲಿ ಆರೋಪಿಗಳನ್ನು ಬಚಾವ್ ಮಾಡೋದಿರಬಹುದು, ಈ ಎರಡರಲ್ಲೂ ಕೂಡ ಶಾಸಕರ ಕೈವಾಡ ಇದೆ ಅನ್ನೋದು ಕೂಡ ಗೊತ್ತಾಗ್ಬೋದು. ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೇರೆ ನಾಯಕರ ಜೊತೆ ಮಾತಾಡಿದ್ದಾರೆ ಒಂದು ವಿಡಿಯೋದಲ್ಲಿ ಅನ್ನೋದೇನಾದರೂ ಇದ್ದರೆ ಆ ವಿಡಿಯೋನ ಕ್ಲಿಪ್ಪಿಂಗನ್ನು ಬಿಡುಗಡೆ ಮಾಡ್ತೀನಿ ಅಂತ. ಆದರೆ ಯಾವ ಒಂದು ಆಡಿಯೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಇಲ್ಲ. ಸೊ ಈ ಸಂದರ್ಭದಲ್ಲಿ ಅವರು ಯಾವ ಒಂದು ಆಡಿಯೋನ ಬಿಡುಗಡೆ ಮಾಡ್ತಾರೆ ಅನ್ನೋದ್ರ ಮೇಲೆ ಶಾಸಕ ಮುನಿರತ್ನ ಅವರಿಗೆ ಎದುರಾಗುವಂತಹ ಕಂಟಕಗಳನ್ನು ನಾವು ನೋಡಬೇಕಾಗುತ್ತೆ. ಇನ್ನು ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿ ಇವತ್ತು ಅಂತ್ಯ ಆಗ್ತಾ ಇರೋನಲ್ಲಿ ಮತ್ತೆ ನ್ಯಾಯಾಧೀಶರ ಮುಂದೆ ಅವರನ್ನು ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಒಂದು ಮುಂದೆ ಹಾಜರುಪಡಿಸಿದ ನಂತರ ಮತ್ತೆ ತನಿಖೆಯ ವಿಚಾರಕ್ಕೆ ಅವಶ್ಯಕತೆ ಇದೆ ಅಂತ ಹೇಳಿ ತನಿಖೆಗೆ ಕೇಳುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಈಗ FSL ವರದಿ ಕೂಡ ಬರಬೇಕಾಗಿರೋದ್ರಿಂದಾಗಿ ಅವರ ಧ್ವನಿ ಅನ್ನೋದು ಕೂಡ ಕನ್ಫರ್ಮ್ ಆದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಶಿಕ್ಷೆ ಆಗೋದಂತೂ ಖಂಡಿತವಾಗ್ಲೂ ಅವರಿಗೆ ತಪ್ಪಿದ್ದಲ್ಲ. ಹೀಗಾಗಿ ಇವತ್ತು ಅವ್ರನ್ನ ಮತ್ತೆ ಜೈಲಿಗೆ ಕಳಿಸ್ತಾರೆ ಅಥವಾ ಪೊಲೀಸ್ ಕಸ್ಟಡಿಗೆ ಕೊಡ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಬಹುತೇಕ ಇವತ್ತು ಎರಡು ದಿನಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ಉತ್ತರಗಳನ್ನು ಪೊಲೀಸರಿಗೆ ನೀಡದೇ ಇರೋದ್ರಿಂದಾಗಿ ಅವರನ್ನ ಜೈಲಿಗೆ ಕಳಿಸುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅಶ್ವಿನಿ, ಓಕೆ ವೆಂಕಟೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.